ಸ್ನೇಹಿತರೆ ನಮಸ್ತೆ, ಮತ್ತೆ ನಿಮಗೆ ಆಡಿಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಹಿಂದಿನ ವಿಡಿಯೋಸ್ನ ನೀವು ನೋಡಿದ್ರೆ ಅಂತ ಹೇಳಿದ್ರೆ ನಮ್ಮ ಗಾಡಿನ ಪರ್ಫೆಕ್ಟ್ ಆಗಿ ಫ್ರಂಟ್ ಸೈಡಿಂದ ಯಾವ ರೀತಿಯಾಗಿ ಪಾರ್ಕ್ ಮಾಡೋದು ಅಂತ ನೋಡಿದ್ವಿ. ಇವಾಗ ಈ ವಿಡಿಯೋದಲ್ಲಿ ನಾವೇನು ನೋಡಕ್ಕೆ ಹೊರಟಿದ್ವಿ ಅಂತ ಹೇಳಿದ್ರೆ ಗಾಡಿನ ಒಂದು ಪರ್ಪೆಂಡಿಕ್ಯುಲರ್ ಆಗಿ ಪರ್ಫೆಕ್ಟ್ ಆಗಿ ಯಾವ ರೀತಿಯಾಗಿ ಪಾರ್ಕ್ ಮಾಡೋದಂತ ಅಂದ್ರೆ ನಮ್ಮ ಗಾಡಿನ ಒಂದು ರೈಟ್ ಟರ್ನ್ ಮಾಡ್ತಾ 90 ಡಿಗ್ರಿ ಆ್ಯಂಗಲ್ ಅಲ್ಲಿ ಒಂದು ಕಾರ್ ಪಾರ್ಕ್ ಮಾಡುವಂತ ಪ್ಲೇಸ್ ಇರುತ್ತೆ. ಅಂದ್ರೆ ಗಾಡಿಗಳು ನಿಂತ್ಕೊಂಡಿರುತ್ತೆ, ಕಾರ್ಗಳು ನಿಂತ್ಕೊಂಡಿರ್ತದೆ, ಅದ್ರ ಮಧ್ಯದಲ್ಲಿ ನಮ್ಮ ಗಾಡಿನ ನಾವು ಪಾರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಅದು ರೈಟ್ ಟರ್ನ್ ಮಾಡ್ತಾ ಆಗಿರ್ಬೋದು ಅಥವಾ ಲೆಫ್ಟ್ ಟರ್ನ್ ಮಾಡ್ತಾ ಆಗಿರ್ಬೋದು. ಸೊ ಪರ್ಫೆಕ್ಟಾಗಿ ಯಾವ ರೀತಿಯಾಗಿ ಜಡ್ಜ್ ಮಾಡ್ತಾ ಪಾರ್ಕ್ ಮಾಡ್ಬೋದು ಅಂತ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂತ ಹೇಳಿದ್ರೆ ಈ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ಕಾಣೋ ಬೆಲ್ ಐಕನ್ ಆನ್ ಮಾಡಿಟ್ಕೊಳ್ಳಿ. ಇದರಿಂದ ಏನಾಗುತ್ತಂದ್ರೆ ನಾನು ಮಾಡಿದ ಎಫರ್ಟ್ ಮೂಲಕ ಡೈರೆಕ್ಟ್ ಮೊಬೈಲ್ಗೆ ರೀಚ್ ಆಗುತ್ತೆ. ಆ್ಯಕ್ಚುಲಿ ಬಂದ್ಬಿಟ್ಟು ನಾವು ಪಾರ್ಕಿಂಗ್ ಲಾಟಲ್ಲಿ ಆಗಿರ್ಬೋದು ಅಥವಾ ಅಪಾರ್ಟ್ಮೆಂಟಲ್ಲಿ ಆಗಿರ್ಬೋದು, ಸೊ ಸ್ವಲ್ಪ ಹೆಚ್ಚು ಕಡಿಮೆ ಇಷ್ಟೇ ರೀತಿಯ ಒಂದು ಡಿಸ್ಟೆನ್ಸಲ್ಲಿ ಗಾಡಿನ ಪಾರ್ಕ್ ಮಾಡಬೇಕಾಗಿರುತ್ತೆ. ಸೊ ಈ ಏರಿಯಾದಲ್ಲಿ ಫಾರ್ ಎಕ್ಸಾಂಪಲ್ ನೀವು ಇದನ್ನು ಅಸ್ಯೂಮ್ ಮಾಡ್ಕೊಳ್ಳಿ, ಈ ವೈಟ್ ಲೈನ್ ಏನು ಕಾಣಿಸ್ತದೆ, ಈ ವೈಟ್ ಲೈನು ಹಾಗೆ ಈ ರೋಡ್ನ ಮಧ್ಯದಲ್ಲಿ, ಸೊ ಇಷ್ಟು ಜಾಗ ಇದೆ ಪಾರ್ಕಿಂಗ್ ಲಾಟಲ್ಲಿ ಅಂತ ಹೇಳಿದ್ರೆ ಇವು ಎರಡರ ಮಧ್ಯದಲ್ಲಿ ನಮ್ಮ ಗಾಡಿನ ಸ್ಟಾಪ್ ಮಾಡಬೇಕೀಗ. ಸೊ ಸ್ಟಾಪ್ ಮಾಡಬೇಕಾದ್ರೆ ನಾನು ಗಾಡಿನ ಡ್ರೈವ್ ಮಾಡ್ಕೋತ ಈ ಏರಿಯಾದಲ್ಲಿ ಡ್ರೈವ್ ಮಾಡ್ಕೊತ ಬಂದ್ಬಿಟ್ಟು ರೈಟ್ ಟರ್ನ್ ತೊಗೋಬೇಕಾದ್ರೆ, ಸೊ ಯಾವಾಗ ನಾನು ರೈಟ್ ಟರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಗಾಡಿನ ಕಟ್ ಮಾಡೋಕ್ಕೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆಯಿತಾ, ಈಗ ಡ್ರೈವ್ ಮಾಡಿ ತೋರಿಸ್ತೇನೆ ನಿಮಗೆ ಪರ್ಫೆಕ್ಟಾಗಿ. ಸೀಟ್ ಬೆಲ್ಟನ್ನು ಹಾಕ್ಕೊಂಡಿದ್ದೇನೆ ನೋಡ್ಬೋದು. ಆ್ಯಕ್ಚುಲಿ ಬಂದ್ಬಿಟ್ಟು ನೀವು ಅಷ್ಟೇ ಯಾವಾಗಲೂ ಡ್ರೈವ್ ಮಾಡಬೇಕಾದ್ರೆ ಸೀಟ್ ಬೆಲ್ಟನ್ನು ಹಾಕ್ಕೊಳ್ಳಿ, ಅದು ಸ್ಲೋ ಆಗಿರಲಿ, ಪಾರ್ನ ಗಾಡಿನ ಪಾರ್ಕ್ ಮಾಡುವಂಥ ಸಿಚುವೇಶನ್ ಆಗಿರಲಿ, ಓಕೆನಾ. ಸೊ ಈಗ ನಾನು ಡ್ರೈವ್ ಮಾಡ್ತಾ ಮಾಡ್ತಾ ಬಂದೆ, ನಾನು ಈಗ ರೈಟ್ ಟರ್ನ್ ಏನು ನೋಡ್ತಾ ಇದ್ದೆ, ನಮ್ಗೆ ಇಲ್ಲಿ ಗಾಡಿನ ಪಾರ್ಕ್ ಮಾಡಬೇಕು. ರೈಟ್ ಟರ್ನ್ ಯಾವಾಗ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ORM ಏನಿಗೆ ನೋಡ್ತಾ ಇದ್ದಾರೆ, ರೈಟ್ ಸೈಡ್ ORM ಬಂದ್ಬಿಟ್ಟು ಆ ಸ್ಟಾರ್ಟಿಂಗ್ ಪಾಯಿಂಟ್ ವೈಟ್ ಲೈನ್ ಏನಿದೆ ಅದಕ್ಕೆ ಬಂದ್ಬಿಟ್ಟು ಪರ್ಫೆಕ್ಟಾಗಿ ಮ್ಯಾಚ್ ಆಗಬೇಕು, ಅಂದರೆ ಅದರ ಲೈನಿಗೆ ಬರಬೇಕು ಕರೆಕ್ಟಾಗಿ ನಮ್ಮ ORM ಮ್ಯಾಚ್ ಆಗಬೇಕು. ಸೊ ಈಗ ನಾನು ಇನ್ನೂ ಸ್ವಲ್ಪ ಮುಂದೆ ಹೋಗ್ತೇನೆ. ಈಗ ನೀವು ಅಬ್ಸರ್ವ್ ಮಾಡಿ, ಆ್ಯಕ್ಚುಲಿ ಬಂದ್ಬಿಟ್ಟು ನನ್ನ ORM ಹಾಗೆ ಬಂದ್ಬಿಟ್ಟು ಆ ವೈಟ್ ಲೈನ್ ಏನಿದೆ ಅದು ಬಂದ್ಬಿಟ್ಟು ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ, ಅಂದರೆ ಅದು ಸ್ಟ್ರೇಟ್ ಲೈನಿಗೆ ಬಂದಿದೆ. ಇವಾಗ ಬಂದ್ಬಿಟ್ಟು ನಾನು ಏನು ಮಾಡ್ತೇನೆ, ಸ್ಟೇರಿಂಗನ್ನು ರೈಟ್ ಕಟ್ ಮಾಡ್ತಾ ಗಾಡಿನ ಮೂವ್ ಮಾಡ್ತೇನೆ. ನೋಡಿ, ಗಾಡಿನ ಪೂರ್ತಿ ರೈಟ್ ಟರ್ನ್ ಮಾಡಿದ್ದೇನೆ, ಗಾಡಿನ ಸ್ಲೋ ಆಗಿ ಹೋಗ್ಬಿಡ್ತೇನೆ. ಇವಾಗ ಟರ್ನ್ ಆಯ್ತು, ಈಗ ಸ್ಟೇರಿಂಗನ್ನು ಸ್ಟ್ರೇಟ್ ಮಾಡ್ಕೋತೇನೆ, ಸ್ವಲ್ಪ ಮಟ್ಟಿಗೆ ಮುಂದೆ ಹೋಗಿ ನಿಲ್ಲಿಸ್ತೇನೆ. ಓಕೆ, ಸೊ ಈಗ ನೀವು ನೋಡ್ಬೋದು ಆ್ಯಕ್ಚುಲಿ ಬಂದ್ಬಿಟ್ಟು ರೈಟ್ ಸೈಡಲ್ಲಿ ಎಷ್ಟು ಜಾಗ ಉಳಿದಿದೆ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಇಷ್ಟು ಅಂದರೆ ಇಲ್ಲಿ 1 ಅಡಿಯಷ್ಟು ಜಾಗ ಉಳಿದಿದೆ. ಹಾಗೆ ಬಂದ್ಬಿಟ್ಟು ಸೈಡಲ್ಲಿ ಬಂದ್ಬಿಟ್ಟು ನಾನು ಏನು ಹೇಳಿದೆ, ಆ್ಯಕ್ಚುಲಿ ಬಂದ್ಬಿಟ್ಟು ಇದು ರೋಡ್ನ ಮಿಡ್ಲ್, ಇದನ್ನು ನಾನು ಅಳತೆಗೆ ತೊಗೊಂಡಿದ್ದು. ಸೊ ಮಿಡ್ಲ್ ಇದರಲ್ಲಿ ನೋಡಿದಂತ ಇಲ್ಲಿ ಬಂದ್ಬಿಟ್ಟು 1 ಅಡಿಯಷ್ಟು ಜಾಗ ಉಳಿದಿದೆ. ಸೊ ಈ ರೀತಿಯಾಗಿ ಒಂದು ಪರ್ಫೆಕ್ಟಾಗಿ ಗಾಡಿನ ಪಾರ್ಕ್ ಮಾಡ್ಬೋದು ಸ್ನೇಹಿತರೆ. ಇಷ್ಟು ಮೆಜರ್ಮೆಂಟ್ ತೊಗೊಂಡಿದ್ದೆ ಅಂತೇಳಿ, ರೈಟ್ ಸೈಡ್ ಈ ರೈಟ್ ಲೈನ್ ಏನಿದೆ ವೈಟ್ದು, ರೈಟ್ ಸೈಡ್ ಇರೋದು ಅದು, ಹಾಗೆ ಬಂದ್ಬಿಟ್ಟು ರೋಡ್ನ ಮಧ್ಯ ಸೈಡು. ಸೊ ಇಷ್ಟರ ಒಳಗಡೆ ನಾನು ಗಾಡಿನ ಪಾರ್ಕ್ ಮಾಡಬೇಕಾಗಿರುತ್ತೆ. ಈಗ ನೋಡ್ತಿರುವಾಗ ಬಂದ್ಬಿಟ್ಟು ರೈಟ್ ಲೈನ್ಗೆ 1 ಅಡಿಯಷ್ಟು ಜಾಗ ಉಳಿದಿದೆ, ಹಾಗೆ ಬಂದ್ಬಿಟ್ಟು ರೋಡ್ನ ಮಧ್ಯದಲ್ಲಿ ಬಂದ್ಬಿಟ್ಟು 1/2 ಅಡಿಯಷ್ಟು ಜಾಗ ಉಳಿದಿರೋರಾಗೆ ಗಾಡಿ ಪಾರ್ಕ್ ಆಗಿದೆ. ಇವಾಗ ನನಗೆ ಆ್ಯಕ್ಚುಲಿ ಅಂತ ಲೆಫ್ಟ್ ಪಾರ್ಕ್ ಮಾಡೋದಿದೆ ಅಂತ ಹೇಳ್ಕೊಳ್ಳೋಣ. ಪರ್ಪೆಂಡಿಕ್ಯುಲರ್ ಆಗಿ ರೋಡು ಈ ಲೆಫ್ಟ್ ಸೈಡ್ ಟರ್ನ್ ತೊಗೊಳ್ತೀವಿ, ಸೊ ಅದರಲ್ಲಿ ನಾನು ಪಾರ್ಕ್ ಮಾಡಬೇಕು, ಅದು ಪಾರ್ಕಿಂಗ್ ಲಾಟ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಇವಾಗ ನನಗೆ ಲೆಫ್ಟ್ ಪಾರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಲೆಫ್ಟ್ ರೋಡಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಅಥವಾ ಅದು ವೈಟ್ ಲೈನ್ ಇದೆ ಅದು ಬಂದ್ಬಿಟ್ಟು ಈ ಲೆಫ್ಟ್ ORM ಮ್ಯಾಚ್ ಆಗಬೇಕು. ಆಯಿತಾ, ಸೊ ನೀವು ನೋಡ್ತಿರ್ಬೋದು ಆ ವೈಟ್ ಪಟ್ಟಿ ಈಗ ನನ್ನ ಲೆಫ್ಟ್ ORM ಮ್ಯಾಚ್ ಆಗ್ತದೆ. ಈಗ ಬಂದ್ಬಿಟ್ಟು ನಾನು ಸ್ಟೇರಿಂಗನ್ನು ಲೆಫ್ಟ್ ಟರ್ನ್ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇನೆ, ಹಾಗೆ ಗಾಡಿನ ಸ್ಲೋಲಿ ಮೂವ್ ಮಾಡ್ತಾ. ಓಕೆ, ಸೊ ಇವಾಗ ನೀವು ನೋಡಿ ಎಕ್ಸಾಕ್ಟಾಗಿ ಬಂದ್ಬಿಟ್ಟು ಗಾಡಿ ಬಂದ್ಬಿಟ್ಟು ಪಾರ್ಕ್ ಆಗಿದೆ. ಈಗ ನೀವು ಅಬ್ಸರ್ವ್ ಮಾಡ್ಬೋದು ಲೆಫ್ಟ್ ವೈಟ್ ಲೈನ್ ನಾನು ರೆಫರೆನ್ಸ್ ಆಗಿ ಇಟ್ಕೊಂಡಿದ್ದೆ. ಸೊ ಇಲ್ಲಿ ನೋಡ್ಬೋದು 1 ಅಡಿಗಿಂತ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಅಂತ. ಸೊ ಅಷ್ಟು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಡಿದೆ. ಹಾಗೆ ನೀವು ರೈಟ್ ಸೈಡ್ದು ನೋಡ್ಬೋದು ಆ ರೋಡ್ನ ಮಧ್ಯ ಭಾಗದಲ್ಲಿ ಗಾಡಿ ಬಂದ್ಬಿಟ್ಟು ಪಾರ್ಕ್ ಆಗಿದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಗಾಡಿಯ ಪಾರ್ಕಿಂಗ್ ಲಾಟ್ ಏನಿರ್ತದೆ ಅಥವಾ ಗಾಡಿನ 2 ಕಾರ್ ನಿಂತ್ಕೊಂಡಿದೆ ಅದ್ರ ಮಧ್ಯ ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ಇಷ್ಟೇ ಡಿಸ್ಟೆನ್ಸಲ್ಲಿ ಇರುತ್ತೆ, ಇಷ್ಟೇ ಮೆಜರ್ಮೆಂಟಲ್ಲಿ ಇರುತ್ತೆ. ಸೊ ಈ ರೀತಿಯಲ್ಲಿ ನಾವು ಗಾಡಿನ ಪಾರ್ಕ್ ಮಾಡಬೇಕಾದ್ರೆ ಅದು ಲೆಫ್ಟ್ ಪರ್ಪೆಂಡಿಕ್ಯುಲರ್ ಆಗಿಲ್ಲ ಅಥವಾ ರೈಟ್ ಪರ್ಪೆಂಡಿಕ್ಯುಲರ್ ಆಗಿಲ್ಲ. ಸೊ ಪರ್ಫೆಕ್ಟಾಗಿ ಪಾರ್ಕ್ ಮಾಡ್ಬೋದು ರೆಫರೆನ್ಸ್ ಪಾಯಿಂಟ್ನ ನಮ್ಮ ORM ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ. ಅಂದರೆ ರೈಟ್ ಟರ್ನ್ ತೊಳೆದಿದೆ ಅಂತಂದರೆ ರೈಟ್ ORM ಮ್ಯಾಚ್ ಆಗಬೇಕಾದ ರೋಡ್ನ ನಾವು ಪಾರ್ಕ್ ಮಾಡೋವಂಥ ಪ್ಲೇಸಿಂದ ಅದರ ಸ್ಟಾರ್ಟಿಂಗ್ ಪಾಯಿಂಟು. ಹಾಗೆ ಲೆಫ್ಟ್ ಸೈಡಿಂದ ಪರ್ಪೆಂಡಿಕ್ಯುಲರ್ ಪಾರ್ಕಿಂಗ್ ಮಾಡೋದು ಅಂತಂದರೆ ಲೆಫ್ಟ್ ORM ಆ ನಾವು ಪಾರ್ಕ್ ಮಾಡಿರುವಂಥ ಪ್ಲೇಸ್ ಏನಿದೆ, ಪಾರ್ಕ್ ಮಾಡಬೇಕಾಗಿರುವಂಥ ಪ್ಲೇಸ್ನ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಅದು ಬಂದ್ಬಿಟ್ಟು ಮ್ಯಾಚ್ ಆಗಬೇಕು. ಅದಾದಮೇಲೆ ಬಂದ್ಬಿಟ್ಟು ನಾವು ಸ್ಟೇರಿಂಗನ್ನು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ಹಾಗೆ ಸ್ಲೋಲಿ ಮೂವ್ ಮಾಡ್ತಾ ಗಾಡಿನ ಸ್ಟ್ರೇಟ್ ಮಾಡ್ಕೊ, ಗಾಡಿನ ಟರ್ನ್ ಮಾಡ್ಕೊಂಬಿಟ್ಟು ಗಾಡಿನ ಸ್ಟ್ರೇಟ್ ಮಾಡಿ ಪಾರ್ಕ್ ಮಾಡಿ. ಸ್ನೇಹಿತರೆ, ನೋಡಿದ್ರಲ್ಲ ಕಾರ್ನ ಪರ್ಪೆಂಡಿಕ್ಯುಲರ್ ಆಗಿ ರೈಟ್ ಟರ್ನ್ ಮಾಡ್ತಾ ಆಗಿರ್ಬೋದು ಅಥವಾ ಲೆಫ್ಟ್ ಟರ್ನ್ ಮಾಡ್ತಾ ಆಗಿರ್ಬೋದು. ಸೊ ಪರ್ಫೆಕ್ಟಾಗಿ ಪಾರ್ಕ್ ಮಾಡಬೇಕಾದ್ರೆ ಸೊ ಯಾವ ರೀತಿಯಾಗಿ ಪಾರ್ಕ್ ಮಾಡ್ಬೋದು ಅಂತ ಹೋಪ್ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋತೇನೆ. ಲೈಕ್ ಆದರೆ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಈ ವಿಡಿಯೋನ ನೀವು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಕೂಡ ಮಾಡ್ಬೋದು. ಮತ್ತು ಇದೇ ರೀತಿಯ ಒಂದು ಇನ್ಫಾರ್ಮೇಟಿವ್ ನಾಲೆಡ್ಜ್ ಒಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ನೇಹಿತರೆ ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.